ಗಾಯ್ಸ್, ನೀವು ಯೂಸ್ ಮಾಡ್ತಾ ಇರುವಂಥ ಫೇಸ್ಬುಕ್ ಅಕೌಂಟು ಯಾರಾದರೂ ಆ್ಯಕ್ ಮಾಡಿಕೊಂಡು ನಿಮ್ಮ ಒಂದು ಫೇಸ್ಬುಕ್ನ ಯೂಸ್ ಮಾಡ್ತಾಯಿತ್ತು ಅಂತಂದರೆ ಅದನ್ನು ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಬಿಡೋಣ, ನೀವು ಫುಲ್ ನೋಡ್ಬಿಡ್ತು ಅಂತಂದರೆ ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ ಆ್ಯಕ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಆಯಿತಾ, ದಯವಿಟ್ಟು ನೋಡ್ತಾರಲ್ಲ ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಆಯಿತಾ, ಸೊ ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ ಗಾಯ್ಸ್. ನಾನು ಮೊದಲನೇದಾಗಿ ಎಲ್ಲರಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಈ ಒಂದು ವಿಡಿಯೋನ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಯಾಕೆಂತಂದರೆ ನಿಮ್ಮ ಫ್ರೆಂಡ್ಸ್ಗಳು ಫೇಸ್ಬುಕ್ ಪೇಜ್ಗಳು ಅಥವಾ ಫೇಸ್ಬುಕ್ ಅಕೌಂಟ್ಗಳು ಆ್ಯಕ್ ಆಗಿರುತ್ತೆ ಆಯಿತಾ, ಬಟ್ ಅವ್ರಿಗೆ ಗೊತ್ತಾಗಿರಲ್ಲ. ಸೊ ಆವಾಗ ನಿಮ್ಮ ಒಂದು ನೀವು ಮಾಡಿರುವಂಥ ಮೆಸೇಜಸ್ಗಳು ಲೀಕ್ ಆಗೋದು, ನಿಮ್ಮ ಒಂದು ಫೋಟೋಸ್ಗಳು ಲೀಕ್ ಆಗೋದು, ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ. ಸೊ ಹಾಗಾಗಿ ಐ ಥಿಂಕ್ ಬೆಟರ್ ನೀವು ಶೇರ್ ಮಾಡಿ ಆಯಿತಾ, ಅವರೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಅವ್ರದ್ದು ಅಕೌಂಟ್ ಆ್ಯಕ್ ಆಗಿದೆ ಇಲ್ವಂತ ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೇದಲ್ವಾ. ಸೊ ಅದಕ್ಕೋಸ್ಕರ ಶೇರ್ ಮಾಡಿ, ಇಂಥ ವೀಡಿಯೋಸ್ಗಳನ್ನ ಶೇರ್ ಮಾಡೋದ್ರಿಂದ ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ ಆಯಿತಾ. ಸೊ ಓಕೆ, ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಗೈಸ್, ಫೇಸ್ಬುಕ್ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು. ಇವಾಗ ನನ್ನ ಒಂದು ಫೇಸ್ಬುಕ್ ಆ್ಯಪನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ, ಲಾಗಿನ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಫೇಸ್ಬುಕ್ ಯಾವ ಐ ಡಿ ಇಲ್ಲ ಆ್ಯಕ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕು ಅಂತಂದರೆ ಆ ಫೇಸ್ಬುಕ್ನ ಲಾಗಿನ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿ, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ ಹಂಗೆ ನೀವು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ನೀವು ಕ್ಲಿಕ್ನ ಮಾಡಿದಾಗ ಸೊ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ, ಪ್ರೊಫೈಲ್ ಅಕೌಂಟ್ ಅಂತ. ಹಂಗೆ ನೀವು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಸೆಕ್ಯೂರಿಟಿ ಅಂತಂದ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಆ ಸೆಕ್ಯೂರಿಟಿ ಆಪ್ಷನಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಲಾಗಿನ್, ರೆಕಮೆಂಡೆಡ್ ಮತ್ತು ವೇರ್ ಯು ಆರ್ ಲಾಗ್ಡ್ ಇನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಪಕ್ಕ ಒಂದು ಸಿ ಆಲ್ ಅಂತ ಆಪ್ಷನ್ ಇರುತ್ತೆ, ನೀವೇನು ಮಾಡಬೇಕು ಸಿ ಆಲ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಇದು ಒಂದು ಆಪ್ಷನ್ನು ನಿಮ್ಮ ಒಂದು ಫೇಸ್ಬುಕ್ ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸುತ್ತೆ ಆಯಿತಾ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸಿ ಆಲ್ ಮೇಲೆ ಕ್ಲಿಕ್ನ ಮಾಡಬೇಕು. ನಿಮ್ಮ ಒಂದು ಫೇಸ್ಬುಕ್ ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತು ಅಂತಂದರೆ ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸೆನ್ಸ್ ಆಗ್ಬಿಡುತ್ತೆ ಆಯಿತಾ. ಓ, ನನ್ನ ಒಂದು ಫೇಸ್ಬುಕ್ನ ಬೇರೆಯವ್ರು ಯಾರೋ ಯೂಸ್ ಮಾಡ್ತಾ ಇದ್ದಾರೆ ಲಾಗಿನ್ ಮಾಡಿಕೊಂಡು ಅಂತ ಅಲ್ವಾ. ಸೊ ಹಾಗಾಗಿ ಈಗ ನೀವು ಇಲ್ಲಿ ನೋಡ್ಬೋದು ಆಯಿತಾ, ಇಲ್ಲಿ ಫಸ್ಟು ವೇರ್ ಯು ಆರ್ ಲಾಗ್ಡ್ ಇನ್ ಅಂತ ಕೊಟ್ಟಿರ್ತಾರೆ, ಆ್ಯಂಡ್ ಅದ್ರ ಕೆಳಗಡೆ ಲಾಗಿನ್ಸ್ ಅಂತಂದ್ಬಿಟ್ಟು ಯಾವ ಯಾವ ಒಂದು ಫೋನಲ್ಲಿ ಯಾವ ಯಾವ ಒಂದು ಸಿಸ್ಟಮಲ್ಲಿ ಯಾವ ಯಾವ ಒಂದು ಲೊಕೇಶನಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಫೇಸ್ಬುಕ್ನ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸ್ತಾರೆ. ಇವಾಗ ನೀವು ಅಲ್ಲಿ ನೋಡ್ಬೋದು, ನನ್ನ ಒಂದು ಫಸ್ಟ್ ಆಪ್ಷನಲ್ಲಿ ರೆಡ್ಮಿ ನೋಟ್ 8 ಪ್ರೊ ಫೋನ್ ತೋರಿಸ್ತಾಯಿದೆ, ಅಂದರೆ ಇವಾಗ ನಾನು ಇಟ್ಕೊಂಡಿರೋ ಫೋನೇನೆ ಆಯಿತಾ. ಈ ಒಂದು ಫೋನಲ್ಲಿ ಫೇಸ್ಬುಕ್ ಲಾಗಿನ್ ಆಗಿದೆ ಅಂತ ತೋರಿಸ್ತಾ ಇದೆ, ಆ್ಯಂಡ್ ಅದ್ರ ಜೊತೆಗೆ ಮ್ಯಾಕ್ ಅಂತ ತೋರಿಸ್ಬಿಟ್ಟು ಜಿಗನಿ ಇಂಡಿಯಾ ಅಂತಂದ್ಬಿಟ್ಟು ಲೊಕೇಶನ್ ಜಿಗನಿ ತೋರಿಸ್ತಾ ಇದೆ, ಬಟ್ ನಾನಿರೋದು ಮದ್ದೂರಲ್ಲಿ ಆಯಿತಾ. ಮ್ಯಾಕ್ಬುಕ್ಕು ಸಿಸ್ಟಮು, ಆ್ಯಂಡ್ ಐಫೋನ್ 11 ತೋರಿಸ್ತಾ ಇದೆ ಬೆಂಗಳೂರು ಇಂಡಿಯಾ ಅಂತ. ಐಫೋನ್ 11 ಕೂಡ ನನ್ನ ಹತ್ರ ಇದೆ ಫೋನು. ಸೊ ಇಲ್ಲಿ ನನ್ನ ಒಂದು ಡಿವೈಸ್ಗಳು ತೋರಿಸ್ತಾ ಇದೆ. ಈ ಐಫೋನ್ 11, ಮ್ಯಾಕು, ರೆಡ್ಮಿ ನೋಟ್ 8 ಪ್ರೋ ಇದೆಲ್ಲ ನಾನೇ ಯೂಸ್ ಮಾಡೋದು ಫೋನ್ನ. ಸೊ ಲೊಕೇಶನ್ನು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ತೋರಿಸುತ್ತೆ ಆಯಿತಾ. ಈಗ ನೀವು ಮದ್ದೂರು ಅಂದರೆ ಮಂಡ್ಯ ಅಂದರೆ ಮಂಡ್ಯನೇ ತೋರಿಸಲ್ಲ, ಒಂದೊಂದ್ಸಲ ಲೊಕೇಶನ್ ಬೇರೆ ಎಲ್ಲ ತೋರಿಸ್ಬಿಡುತ್ತೆ. ಸೊ ಅದೇನು ತೊಂದರೆ ಇಲ್ಲ, ಬಟ್ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಆಯಿತಾ. ನಿಮ್ಮ ಡಿವೈಸ್ ಬಿಟ್ಟು ಬೇರೆ ಯಾವುದಾದ್ರೂ ಡಿವೈಸ್ ಇಲ್ಲಿ ತೋರಿಸ್ತಾ ಇತ್ತು ಅಂತಂದರೆ ನೀವೇನು ಮಾಡಬೇಕು, ಇನ್ ಕೇಸ್ ಇವಾಗ ಇಲ್ಲಿ ಐಫೋನ್ 11 ಅಂತಿದೆ ನೋಡಿ, ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಲಾಗ್ಔಟ್ ಮೇಲೆ ನೀವು ಕ್ಲಿಕ್ನ ಮಾಡಿ ನೀವು ಪಾಸ್ವರ್ಡ್ನ ಬೇಗ ಚೇಂಜ್ ಮಾಡ್ಕೋಬೇಕು ಆಯಿತಾ. ಪಾಸ್ವರ್ಡ್ ಚೇಂಜ್ ಮಾಡ್ಕೊಬಿಟ್ರೆ ಬೆಟರ್ ಆಗಿರುತ್ತೆ. ಕೇವಲ ನೀವು ಲಾಗ್ಔಟ್ ಕೊಟ್ಟರೆ ಅವ್ರು ಆಲ್ರೆಡಿ ಒಂದ್ಸಲ ಲಾಗಿನ್ ಮಾಡಿರ್ತಾರಲ್ಲ, ಪಾಸ್ವರ್ಡ್ ಗೊತ್ತಿರುತ್ತೆ ಅವರಿಗೆ, ಅವ್ರೇನು ಮಾಡ್ತಾರೆ ಮತ್ತೆ ಲಾಗಿನ್ ಮಾಡ್ಕೊಳ್ತಾರೆ. ಸೊ ನೀವು ಆಗಾಗ ಏನು ಮಾಡಬೇಕು, ಇಲ್ಲಿ ಫಸ್ಟು ಲಾಗ್ಔಟ್ನ ಮಾಡಿಬಿಟ್ಟು ನೀವು ಅಟ್ ಎ ಟೈಮ್ ಆ ಸೆಕೆಂಡ್ಗೆ ನೀವು ಹೋಗ್ಬಿಟ್ಟು ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಬಿಡಿ ಆಯಿತಾ. ಅವರು ಮತ್ತೆ ಲಾಗಿನ್ ಮಾಡೋರು ಲಾಗಿನ್ ಆಗಲ್ಲ. ಸೊ ಈ ಥರ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟು ಆ್ಯಕ್ ಆಗಿದೆಯಾ ಇಲ್ವ ಅಂತ ನೀವು ತಿಳ್ಕೊಬೋದು ಗಾಯ್ಸ್. ಓಕೆ, ಸೊ ವೀಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ವೀಡಿಯೋ ನೋಡೋದಕ್ಕೆ. ಲವ್ ಯು ಆಲ್.